ಆತ್ಮೀಯ ವೀಕ್ಷಕ ಬಾಂಧವರೆಲ್ಲರಿಗೂ ನಮಸ್ಕಾರ. ನಾನು ರಾಜಶ್ರೀ ಶಾಂಭಟ್. ಇವತ್ತು ನಾವು ಹೊಸದಾಗಿ ಒಂದು ಕುಕ್ಕೀಸನ್ನು ಮಾಡುವ, ಇದು ನಮ್ಮದೇ ಮನೆಯಲ್ಲಿ ತಯಾರಿಯಾದಂತಹ ಡ್ರೈ ಫ್ರೂಟ್ಸ್ ಮಿಕ್ಸೆಡ್ ಸಿರಿಧಾನ್ಯದ ಹುಡಿಯ ಬಿಸ್ಕೆಟ್. ಆಹ್, ಹೇಳುವಾಗಲೇ ನಿಮಗೆ ಆಶ್ಚರ್ಯ ಆಗ್ಬೋದು ಅಲ್ವಾ, ಎಂತಹ ಆರೋಗ್ಯಕರವಾದಂಥ ಬಿಸ್ಕೆಟ್ ಇರಬಹುದು ಅಂತ. ಹೌದು ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಇದನ್ನು ಸವಿದವರಿಗೆ ಗೊತ್ತು ಇದರ ಒಂದು ರುಚಿ. ಮಲ್ಟಿಗ್ರೈನ್ ಪೌಡರ್, ಇದು ಸಿರಿಧಾನ್ಯದ ಹುಡಿ ಡ್ರೈ ಫ್ರೂಟ್ಸ್ ಮಿಕ್ಸೆಡ್ ಆಗಿರುವಂಥದ್ದು. ಈ ಒಂದು ಸಿರಿಧಾನ್ಯದ ಹುಡಿಯಿಂದ ಇವತ್ತು ನಾವು ಬಿಸ್ಕೆಟ್ ಮಾಡೋದು, ಅಂದರೆ ಕುಕ್ಕೀಸ್ ಮಾಡೋದು ಹೇಗೆ ಅಂತ ನೋಡುವ ಬನ್ನಿ. ಈ ಕುಕ್ಕೀಸ್ ಮಾಡಲಿಕ್ಕೆ ನಾವು ಫಸ್ಟು ಬೆಣ್ಣೆಯನ್ನು ತಗೊಳ್ಬೇಕು. ನಾನಿಲ್ಲಿ 3 ಟೀಸ್ಪೂನ್ ಬೆಣ್ಣೆಯನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಸಿಹಿಗೆ, ನಿಮಗೆ ಜಾಸ್ತಿ ಸಿಹಿ ಬೇಕಾದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಹಾಕಿ. ನಾನಿಲ್ಲಿ ತುಂಬ ಸಿಹಿ ಮಾಡೋದಿಲ್ಲ, ಆದ ಕಾರಣ 2 ಚಮಚ ಮಾತ್ರ ಸಕ್ಕರೆಯನ್ನು ಹಾಕ್ಕೊಂಡಿದ್ದೇನೆ. ನೀವು ಬೇಕಾದರೆ ಸಕ್ಕರೆಯನ್ನು ನೀವು ಪುಡಿ ಮಾಡಿ ಸಹ ಹಾಕ್ಬೋದು. ನೋಡಿ, ಈಗ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಕ್ಕರೆ ಬೇಡ ಅಂದರೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ನೀವು ಹೀಗೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಸರಿ ಹೊಂದುವಷ್ಟು ನಾವು ಸಿರಿಧಾನ್ಯದ ಹುಡಿ ಡ್ರೈ ಫ್ರೂಟ್ಸ್ ಮಿಕ್ಸ್ಡ್ ಇರುವಂಥದ್ದು ಇದನ್ನು ಹಾಕುವಂಥದ್ದು. ಇದು ನಾವು ಚಪಾತಿ ಹಿಟ್ಟನ್ನು ಕಲಿಸ್ತೀವಲ್ಲ, ಆ ರೀತಿಯಾಗಿ ಇದನ್ನು ಮಿಕ್ಸ್ ಮಾಡಿ ಕಲಿಸ್ಕೊಳ್ಬೇಕು. ಈ ರೀತಿ ಕಲಿಸ್ಕೊಳ್ಳಿ. ಇದು ಹುಡಿ ನೀವು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಿಕ್ಸ್ ಮಾಡ್ತಾ ನಾವು ಇದಕ್ಕೆ 1 ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಇದನ್ನು ಕೂಡ ಹಾಕ್ಕೊಳ್ಳುವ. ನೋಡಿ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನೋಡಿ, ಕೈಗೆ ಅಂಟದ ರೀತಿಯಲ್ಲಿ ಆದರೆ ಆಯಿತು. ಹಿಟ್ಟು ಮಾತ್ರ ಸ್ಮೂತಾಗಿರಬೇಕು, ತುಂಬ ಹಾರ್ಡ್ ಇರಬಾರ್ದು. ಇದನ್ನು ನಾವೀಗ ಸಣ್ಣ ಸಣ್ಣಕ್ಕೆ ಉಂಡೆಗಳನ್ನಾಗಿ ಮಾಡಿಕೊಳ್ಳುವ. ನಂತರ ಇದರನ್ನು ಸ್ವಲ್ಪ ಹೀಗೆ ಫ್ಲ್ಯಾಟ್ ಮಾಡಿಕೊಳ್ಳಿ. ಹೀಗೆ ಕೈಯಲ್ಲೇ ತಟ್ಟಿದರೆ ಆಯಿತು. ಈಗ ನಾವಿದನ್ನು ಓವನ್ನಲ್ಲಿ ಇಟ್ಟು ಬೇಯಿಸಬಹುದು. ಆದ ಕಾರಣ ನಾನಿಲ್ಲಿ ಓವನ್ ಬಳಸಿ ಮಾಡೋ ಕಾರಣ ನಾನಿಲ್ಲಿ ಓವನ್ನ ಟ್ರೇ ಮೇಲೆ ಇದನ್ನು ಇಡ್ತೇನೆ. ಈ ರೀತಿಯಾಗಿ ನೀವು ಇಟ್ಕೊಂಡು ಹೋಗಬೇಕು. ಫಸ್ಟ್ ಓವನನ್ನು ಫ್ರೀ ಹೀಟಿಗೆ ಇಟ್ಕೋಬೇಕು. ಫ್ರೀ ಹೀಟ್ ಆದಮೇಲೆ ನಾವು ಕುಕ್ಕೀಸನ್ನು ಬೇಯಿಸುವಂಥದ್ದು. ನಮ್ಮನೆಯ ಓವನಲ್ಲಿ ಕುಕ್ಕೀಸ್ ಮಾಡಲಿಕ್ಕೆ A11 ಯೂಸ್ ಮಾಡಬೇಕು. ಫ್ರೀ ಹೀಟ್ ಆದಲ್ಲಿ ನಾನೀಗ ಇಟ್ಕೊಂಡಿದ್ದೀನಿ ಇದನ್ನು. A11 ನಾನು ಸೆಟ್ ಮಾಡಿಟ್ಟಿದ್ದೇನೆ. ಹಾಗೆ ಈಗ ನಾನು ವೆಯ್ಟ್ ಅಡ್ಜಸ್ಟ್ ಮಾಡ್ತೀನಿ. ಹಾಗೆ ಕ್ಯಾಲ್ರಿ ಅಂತಿದೆ, ಅದನ್ನು ಟಚ್ ಮಾಡಿಕೊಂಡು ನಂತರ ಸ್ಟಾರ್ಟ್ ಬಟನ್. ಈಗ 14 ನಿಮಿಷಕ್ಕೆ ಅದುವೇ ಸೆಟ್ ಆಗಿರ್ತದೆ, ನಾವೆಂತ ಮಾಡಲಿಕ್ಕೆ ಇಲ್ಲ. ಇದು ಬರೀ 14 ನಿಮಿಷಕ್ಕೆ ಆಗ್ತಿಲ್ಲ ಇದು, ಆದ ಕಾರಣ ನಾನು ಒಂದ್ಸಲ ಇದನ್ನು ಆಫ್ ಆದಮೇಲೆ ಮತ್ತೆ ಪುನಃ ಬೇಕ್ ಮಾಡ್ತೀನಿ. ಅಂದರೆ ಟೋಟಲಿ ನಾನು 28 ಮಿನಿಟ್ಸ್ಗೆ ನಾನು ಇದನ್ನು ಬೇಕ್ ಮಾಡಬೇಕಾಗುತ್ತೆ. ಈ ಸಿರಿಧಾನ್ಯದ ಪೌಡರ್ ಡ್ರೈ ಫ್ರೂಟ್ಸ್ ಮಿಕ್ಸೆಡ್, ಅಂದರೆ ಮಲ್ಟಿಗ್ರೈನ್ ಮಲ್ಟಿ ಡ್ರೈ ಫ್ರೂಟ್ಸ್ ಪೌಡ್ರಿಂದ ನಾವು ಈ ರೀತಿ
ಹಾಲು ಮಾಡ್ಕೊಂಡು ಕುಡಿತೇವೆ. ಇದು ಬೆಳಗಿನ ಬ್ರೇಕ್ಫಾಸ್ಟಿನ ಬದಲು ಕೂಡ ಇದನ್ನೇ ನೀವು ಕುಡಿದುಬಿಟ್ಟು ಕೂರ್ಬೋದು. ಅಷ್ಟೇ ಅಲ್ಲದೆ ಹೀಗೆ ದೋಸೆ ಹಿಟ್ಟು ಇದ್ದರೆ ಯಾವುದೇ ರೀತಿಯ ದೋಸೆ ಹಿಟ್ಟು ಇರ್ಬೋದು ನಿಮ್ಮ ಹತ್ರ, ಅದಕ್ಕೆ ನೀವು ಒಂದು ಅಥವಾ ಎರಡು ಚಮಚ ಈ ಸಿರಿಧಾನ್ಯದ ಹುಡಿಯನ್ನು ನೀವು ಮಿಕ್ಸ್ ಮಾಡಿಕೊಂಡ್ರೆ ಆರೋಗ್ಯಕ್ಕೆ ಸಹ ತುಂಬಾ ಒಳ್ಳೆಯದು. ಮಕ್ಕಳು ಅದು ಹಾಲು ಕುಡಿಯಲ್ಲ ಅಂದರೆ ನೀವು ಈ ರೀತಿಯಾಗಿ ದೋಸೆ ಹಿಟ್ಟಿಗೆ ಮಿಕ್ಸ್ ಮಾಡ್ಬೋದು, ಇಲ್ಲ ಚಪಾತಿ ಹಿಟ್ಟಲ್ಲಿ ಕೂಡ ನೀವು ಮಿಕ್ಸ್ ಮಾಡಿ ಕೊಡ್ಬೋದು. ಇದನ್ನು ನೀವು ಚಪಾತಿ ಆದರೂ ಮಾಡ್ಕೋಬೋದು, ಇಲ್ಲ ಪೂರಿಗಾದರೂ ಯೂಸ್ ಮಾಡ್ಕೋಬೋದು. ಅಷ್ಟೇ ಅಲ್ಲದೆ ಹೀಗೆ ಕುಕ್ಕೀಸ್ ಕೂಡ ನೀವು ಮಾಡ್ಬೋದು. ನೋಡಿ ಈ ರೀತಿಯಾಗಿ ಕುಕ್ಕೀಸ್ ಮಾಡಿ ಕೊಟ್ಟರೆ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಯಾವುದೇ ಪರ್ಪಸ್ಗೆ ನೀವು ಇದನ್ನು ಬಳಸ್ಕೊಡ್ಬೋದು. ಇಂಥ ಒಂದು ಮಲ್ಟಿ ಪರ್ಪಸ್ ಆದಂತಹ ಮಲ್ಟಿ ಗ್ರೈನ್ ಆ್ಯಂಡ್ ಮಲ್ಟಿ ಡ್ರೈ ಫ್ರೂಟ್ಸ್ ಮಿಕ್ಸ್ಡ್ ಪೌಡರ್ ಇದು ಬೇಕಾದಲ್ಲಿ ನಮ್ಮನ್ನು ವಿಚಾರಿಸ್ಬೋದು. ನಮ್ಮದು ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೇನೆ. ಧನ್ಯವಾದಗಳು. ಚೆನ್ನಾಗಿ ಬೇಕಾದಮೇಲೆ ಓವನಿಂದ ತೆಗೆದು ಅದನ್ನು ಆರಿಸಿ ನಂತರ ನೀವು ಒಂದು ಡಬ್ಬಲ್ಲಿ ತುಂಬಿಟ್ರೆ ಸುಮಾರು 15-20 ದಿವಸ ಆದರೆ ಸಹ ಇದು ಹಾಳಾಗಲ್ಲ. ಇಂತಹ ಒಂದು ಬಿಸ್ಕೆಟ್ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.